ನಮಸ್ಕಾರ ವೀಕ್ಷಕರೇ. ಭಾಷೆನ ನಾವು ನಾಲ್ಕು ರೀತಿಯಲ್ಲಿ ಉಪಯೋಗಿಸ್ತೀವಿ. ಆ ನಾಲ್ಕು ರೀತಿ ಯಾವುದು? ಒಂದು ರೀಡಿಂಗ್, ಇನ್ನೊಂದು ರೈಟಿಂಗ್, ಮೂರನೇದು ಸ್ಪೀಕಿಂಗ್, ನಾಲ್ಕನೇದು ಯಾವುದು? ಅದ್ರ ಬಗ್ಗೆ ನಾನಿವಾಗ ನಿಮಗೆ ತಿಳಿಸಕ್ಕೆ ಮುಂಚೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನೀವೆಲ್ಲರೂ ಎಷ್ಟೋ ಜನ ನನ್ನ ಹತ್ರ ಬಂದ್ಬಿಟ್ಟು ಹೇಳ್ತೀರಾ, ಸರ್ ನನ್ನ ಸ್ಪೀಕಿಂಗ್ ಇಂಪ್ರೂವ್ ಮಾಡಿಕೊಡಿ, ಸರ್ ಸರ್ ನನ್ನ ಸ್ಪೋಕನ್ ಲ್ಯಾಂಗ್ವೇಜ್ ಇದೆಯಲ್ಲ, ನನ್ನ ಸ್ಪೋಕನ್ ಇಂಗ್ಲೀಷು, ಅದು ನಾನು ಪರ್ಫೆಕ್ಟ್ ಮಾಡ್ಕೋಬೇಕು ಅಂತ. ಇವಾಗ ಒಂದು ಜಿಮ್ಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಜಿಮ್ಗೆ ಹೋದಾಗ ಅಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ಹೇಳ್ತೀರಾ, ಸರ್ ನನ್ನ ಹೊಟ್ಟೆ ಭಾಳ ದಪ್ಪ ಇದೆ, ಅದನ್ನು ಕರಗಿಸಿ ಸರ್ ಅಂತೀರ. ಜಿಮ್ ಇನ್ಸ್ಟ್ರಕ್ಟರ್ಗೆ ಹೋಗ್ಬಿಟ್ಟು ಹೇಳ್ತೀರ. ಅವಾಗ ಅವ್ರು ಏನಂತಾರೆ ಗೊತ್ತಾ, ವೆರಿ ಗುಡ್ ಬನ್ನಿ ಅಂತಾರೆ. ನಿಮಗೆ ಐಸೋಲೇಷನ್ ಆ್ಯಪ್ ಎಕ್ಸಸೈಸಸ್ ಹೇಳ್ಕೊಡಲ್ಲ, ಬರೀ ಆಬ್ಡೋಮನ್ನ ಐಸೋಲೇಟ್ ಮಾಡಿಬಿಟ್ಟು ಹಾಂ ಚೆನ್ನಾಗಿ ಮಲ್ಕೊಳ್ಳಿ, ಮಲ್ಕೊಂಬಿಟ್ಟು ಫ್ರಮ್ ದ ಪಿವಟ್ ಆಫ್ ಯುವರ್ ನೇವಲ್ ಟಿಲ್ ದ ಎಡ್ಜ್ ಆಫ್ ಯುವರ್ ಹೆಡ್ ಒಂದೇ ಲೈನ್ ಥರ ಹಿಂಗೆ ಲಿಫ್ಟ್ ಮಾಡಿ, ಇದನ್ನು 3000 ಸತಿ ಮಾಡಿ ಅಂತ ಹೇಳಲ್ಲ ಅವರು. ಅವ್ರೇನಂತಾರೆ, ಫಸ್ಟ್ ನೀವು ನಿಮ್ಮ ಡಯೆಟ್ ಯಾವ ಥರ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ, ಅದನ್ನು ಕಂಟ್ರೋಲ್ ಮಾಡೋಣ. ನಿಮ್ಮ ಇಂಟೇಕ್ ಇದೆಯಲ್ಲ ಅದರಿಂದಲೇ ನೀವು ಹಾಳಾಗೋದು. ಕರೆಕ್ಟ್, ವಿ ಆರ್ ವಾಟ್ ವಿ ಈಟ್. ನಾವು ಯಾರು, ಎವ್ರಿ 6 months ದ ಹೋಲ್ ಬಾಡಿ ಚೇಂಜಸ್. ನಾನು ಅಂತ ಒಂದು ಇದೆಯಲ್ಲ, ಒಂದು ಚೌಕಟ್ಟು, ಅದು ಕಂಪ್ಲೀಟಾಗಿ ಎವ್ರಿ 6 months ಚೇಂಜ್ ಆಗುತ್ತೆ. ನನ್ನ ಎಂಟೈರ್ ಡೆಫಿನಿಷನ್ ಚೇಂಜಸ್, ಆಲ್ ಮೈ ಇಂಟರ್ನಲ್ ಆರ್ಗನ್ಸ್ ಚೇಂಜ್ ಎವ್ರಿ 6 months. ನಾನು ತಿನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾನು ಒಳ್ಳೆ ರೀತಿ ತಿಂದರೆ ದ ಆರ್ಗನ್ಸ್ ಬಿಕಮ್ ಬೆಟರ್, ನಾನು ಕೆಟ್ಟ ರೀತಿ ತಿಂದರೆ ಅವಾಗ ಏನಾಗುತ್ತೆ, ಐ ಆಮ್ ಬಿಕಮಿಂಗ್ ಮೈ ಓನ್ ಎನಿಮಿ, ಐ ಆಮ್ ಕಾಂಟ್ರಿಬ್ಯೂಟಿಂಗ್ ಟು ಮೈ ಡಿಸೀಸಸ್ ಅಲ್ವಾ. ಸೊ ಅವ್ರೇನು ಮಾಡ್ತಾರೆ, ಫಸ್ಟ್ ಡಯಟ್ ಕಂಟ್ರೋಲ್ ಮಾಡಿ ಅಂತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ನಿಮ್ಮ ಪಾಶ್ಚರ್ನ ಬೆಟರ್ ಮಾಡ್ಕೊಳ್ಳಿ ಅಂತಾರೆ. ನೀವು ಡ್ರೂಪ್ ಮಾಡ್ಕೊಂಡು ನಡಿಬೇಡಿ, ಕಮಾನ್ ಕೀಪ್ ಯುವರ್ ಪಾಶ್ಚರ್ ಸ್ಟ್ರೈಟ್ ಅಂತಾರೆ. ಕರೆಕ್ಟ್, ಅದಾದಮೇಲೆ ಅವರು ಮಸಲ್ ಮಾಸ್ ಬಿಲ್ಡ್ ಮಾಡಿ ಅಂತಾರೆ. ಚೆನ್ನಾಗಿ ಮಸಲ್ ಮಾಸ್ ಬಿಲ್ಡ್ ಮಾಡಿ, ಶೋಲ್ಡರ್ಸ್, ಲೆಗ್ಸ್, ಆರ್ಮ್ಸ್ ಅಂತ. ಅದಾದಮೇಲೆ ಅವ್ರು ನಿಮ್ಗೆ ಹೇಳೋದೇನು, ಈಗ ಬನ್ನಿ ನಿಮ್ಮ ಆಬ್ಡಮನ್ ಐಸೋಲೇಟ್ ಮಾಡಿಬಿಟ್ಟು ದಿನಕ್ಕೆ ಒಂದು 15 ನಿಮಿಷ ಮಾಡಿ ಸಾಕು. ಫಸ್ಟ್ ನೀವು 20 ನಿಮಿಷ ಕಾರ್ಡಿಯೋ ಮಾಡಿ ಅಂತ. ಇಷ್ಟೆಲ್ಲ ಮಾಡಿದಾಗ ನಿಮ್ಗೆ ಅನ್ಸುತ್ತೆ, ಏನಯ್ಯ ನಾನು ಬಂದಿರೋದು ಹೊಟ್ಟೆ ಕರಗಿಸೋಕ್ಕೆ, ಇವ್ರು ಏನೇನೋ ಅಂತಿದ್ದಾರೆ ಅಂತ. ಬಟ್ ರಿಸಲ್ಟ್ಸ್ ಬರೋದು ಅದರಿಂದ. ಇದೇ ಥರ ನೀವು ನನ್ನ ಹತ್ರ ಬಂದು ನನಗೆ ಸ್ಪೋಕನ್ ಇಂಗ್ಲೀಷ್ ಬೇಕು, ಸ್ಪೋಕನ್ ಇಂಗ್ಲೀಷ್ ಬೇಕು ಅಂತ ಹೇಳಿದಾಗ ಒಪ್ಕೊಳ್ತೀನಿ, ಖಂಡಿತ ನಿಮ್ಗೆ ಸ್ಪೋಕನ್ ಇಂಗ್ಲೀಷೇ ಬೇಕು. ಆದರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಬರೋದು ಯಾವಾಗ, ನಿಮ್ಮ ರೀಡಿಂಗ್, ನಿಮ್ಮ ರೈಟಿಂಗ್ ಹಾಗೂ 4th one ನಿಮ್ಮ ಲಿಸ್ನಿಂಗ್ ಪಕ್ಕ ಇದ್ರೆ. ಇಂಗ್ಲೀಷ್ನ ನಾವು ಯಾವ ಥರ ಬಳಸ್ತೀವಿ ಇಲ್ಲಿ ನೋಡಿ, page number 9 ಕನ್ನಡ ಸೆಕ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಭಾಷೆನ ನಾವು ಈ ಕೆಳಕಂಡ ಉದ್ದೇಶಗಳಿಗಾಗಿ ಬಳಸುತ್ತೇವೆ. ವಿ ಯೂಸ್ ಇಟ್ ಫಾರ್ ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಮತ್ತು ಲಿಸ್ನಿಂಗ್. ನಾವು ಮಾತಾಡ್ತೀವಿ, ಓದ್ತೀವಿ, ಬರಿತೀವಿ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಕೇಳಿಸ್ಕೊಳ್ತೀವಿ. ನೋಡಿ, ರೀಡಿಂಗಲ್ಲಿ ಆಬ್ವಿಯಸ್ ಬೆನಿಫಿಟ್ಸ್ ಇದೆ, ಬಹಳಷ್ಟು ಬೆನಿಫಿಟ್ಸ್ ಇದೆ. ಮೊದಲನೇದೇನು, ನಿಮಗೆ ಭಾಷೆನ ಉಪಯೋಗಿಸೋ ಫಿಯರ್ ಹೋಗುತ್ತೆ, ಪ್ರತಿಯೊಂದು ಪದದ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಇಂಗ್ಲೀಷ್ನ ನೀವು ಬೆಟರ್ ಮಾಡ್ಕೋಬೇಕಾ, ದಿನಕ್ಕೆ 5 ನಿಮಿಷ ರೀಡಿಂಗ್ ಮಾಡಿ, ನ್ಯೂಸ್ ಪೇಪರ್ಸ್ ಓದಿ. ಯಾಕಂದರೆ ನ್ಯೂಸ್ ಪೇಪರ್ಸ್ನಲ್ಲಿ ಇಂದಿನ ಪದಗಳಿರುತ್ತೆ, ಹಾಗೂ 5 ನಿಮಿಷ ರಿಟನ್ ಲ್ಯಾಂಗ್ವೇಜ್. ಓಕೆ, ಅದೇ ನ್ಯೂಸ್ ಪೇಪರ್ನ ನೀವು ನೋಡ್ಕೊಂಡು ಬರೀಬೇಕು. ಆದರೆ ಕಾಷನ್, ಓದಬೇಕು ಅಂದರೆ ನೋಡ್ಕೊಂಡು ಓದೋದು, ಹಾಗೂ ಬರೀಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡಬಾರ್ದು. ಯು ಆರ್ ನಥಿಂಗ್ ಬಟ್ ಅ ಗ್ಲೋರಿಫೈಡ್ ಜೆರಾಕ್ಸ್ ಮೆಷಿನ್, ಫೋಟೋ ಕಾಪಿಂಗ್ ಮೆಷಿನ್. ನೀವು ಏನು ಒರಿಜಿನಲ್ ಕೆಲಸ ಮಾಡ್ತಿಲ್ಲ, ನೀವು ಅಲ್ಲಿರೋದನ್ನು ಇಳಿಸ್ತಾ ಇದ್ದೀರ. ಬಟ್ ಮಜಾ ಏನಂದರೆ, MBA ಕಾಲೇಜಸ್ಸಲ್ಲಿ ನಾನು ಪಾಠ ಹೇಳ್ಕೊಟ್ಟಾಗ ನಾನು ಎಕ್ಸಾಮಿನೇಷನಲ್ಲಿ 10 marks ಕೊಡ್ತೀನಿ, 10 or 0. ಏನಂತ, ಒಂದು ಚಿಕ್ಕ ನ್ಯೂಸ್ ಪೇಪರ್ ಆರ್ಟಿಕಲ್ನ ತೆಗೆದುಬಿಟ್ಟು ಇದಿರೋದೆಲ್ಲ ಇಳಿಸಿ ಅಂತೀವಿ, ಹಾಗೆ ಇಳಿಸಿ ಅಂತೀವಿ. ಯಾವ ಸ್ಟೂಡೆಂಟ್ಗೂ 10 ಸಿಗೋದು, ಯಾಕಂದರೆ ಒಂದು ತಪ್ಪಿರಬಾರ್ದು, ಒಂದು ತಪ್ಪಿದ್ರೂ 0. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ರೀಡಿಂಗ್ ಮತ್ತು ರೈಟಿಂಗ್ ಎಕ್ಸಸೈಸ್ ಮಾಡ್ತೀರಾ ಅಲ್ಲ, ಇದು ಮಾಡಿದಾಗ ನಾನು ಹೇಳೋ ರೀತಿಯಲ್ಲಿ ಮಾಡಬೇಕು, ನಾನು ಹೇಳೋ ರೀತಿಯಲ್ಲಿ ಮಾಡಿದಾಗ ನಿಮಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ, ಒಂದೇ ಸತಿ ಓದಿದ್ರೆ ಅರ್ಥ ಆಗ್ಬಿಡುತ್ತೆ, ಒಂದೇ ಸತಿ ಕೇಳಿಸ್ಕೊಂಡ್ರೆ ಯಾರು ಮಾತಾಡಿದ್ದನ್ನು ನಿಮ್ಗೆ ಅರ್ಥ ಆಗುತ್ತೆ. ಒಂದೇ ಸತಿ ನೀವು ಮಾತಾಡಿದಾಗ ಪಕ್ಕ ಮಾತಾಡ್ತೀರಾ, ನೀವು ನಿಮ್ಮ ಸೆಂಟೆನ್ಸಸ್ನ ಫ್ರ್ಯಾಗ್ಮೆಂಟ್ ಮಾಡಲ್ಲ. ಯಾಕಂದರೆ ನಿಮಗೆ ಕ್ರಿಸ್ಪ್ ಆಗಿ ಮಾತಾಡಿ ಅಭ್ಯಾಸ ಆಗೋಗ್ಬಿಡುತ್ತೆ. ಸೊ ಮೊದಲನೇ ವಿಷಯ ಏನು, ನೀವು ರೀಡಿಂಗ್ ಮತ್ತು ರೈಟಿಂಗ್ ಬಹಳಷ್ಟು ಮಾಡಿದಾಗ ನಿಮಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ರೀಡಿಂಗ್ ಮತ್ತು ರೈಟಿಂಗ್ ಇಂದ ನಿಮಗೆ ಬೆನಿಫಿಟ್ಸ್ ಏನು, ಅದನ್ನು ನಾವು 4-5 ಹೇಳ್ತೀವಿ. ಮೊದಲನೇದಾಗಿ ನಿಮಗೆ ಸ್ಪೆಲ್ಲಿಂಗ್ಸ್, ಯು ಅಂಡರ್ಸ್ಟ್ಯಾಂಡ್ ದ ಸ್ಪೆಲ್ಲಿಂಗ್ಸ್ ಆಫ್ ಆಲ್ ವರ್ಡ್ಸ್, ಗೊತ್ತಾಯ್ತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್.
ನೀವು ಸ್ಪೆಲ್ಲಿಂಗ್ಸ್ನ ನೀವು ರ್ಯಾಂಡಮ್ಮಲ್ಲಿ ನ್ಯೂಸ್ ಪೇಪರಲ್ಲಿ ರ್ಯಾಂಡಮ್ ಪದಗಳ ಸ್ಪೆಲ್ಲಿಂಗ್ಸ್ನ ನೀವು ಬರೆದು 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 ಅಭ್ಯಾಸ ಮಾಡಿಕೊಂಡಾಗ ನಿಮಗೆ ಬೇರೆ ಸ್ಪೆಲ್ಲಿಂಗ್ಸು ನಿಮಗೆ ಗೊತ್ತಿಲ್ಲದಲ್ಲೇ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಇದನ್ನು ನಾನು ಪೇಜ್ ನಂಬರ್ 15 ಇಂಗ್ಲೀಷ್ ಸೆಕ್ಷನ್ನಲ್ಲಿ ತೋರಿಸಿದ್ದೀನಿ ನೋಡಿ. ಇದು ನನ್ನ ಪುಸ್ತಕ, ಕನ್ನಡದಿಂದ ಫಸ್ಟು ನಾವು ಇಂಗ್ಲೀಷ್ನ ತೋರಿಸ್ಕೊಡ್ತೀವಿ. ಯಾಕೆ ಅಂದರೆ ನೀವು ಮಾತೃಭಾಷೆಯಿಂದ ಇಂಗ್ಲೀಷ್ ಕಲಿತ್ರೆ ಉತ್ತಮ, ಅದಾದಮೇಲೆ ನಾವು ಇಂಗ್ಲೀಷ್ ಟು ಇಂಗ್ಲೀಷ್ ತೋರಿಸ್ಕೊಡ್ತೀವಿ. ಬೇಸಿಕ್ಸ್ನಿಂದ ನೀವು ಇಂಗ್ಲೀಷ್ನ ಪರ್ಫೆಕ್ಟಾಗಿ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಫಾರ್ಮೇಷನಿಂದ ಕಲಿಯಬೇಕು. ಆ ಯೋಚನೆಯಿಂದ ನಾವು ಮೊದಲು ನಿಮಗೆ ಕನ್ನಡದಲ್ಲಿ ನಿಮಗೆ ವ್ಯಾಕರಣ ನಿಯಮಗಳು ಏನೇನು ಗೊತ್ತಿದೆಯೋ ಅದನ್ನು ಇಂಗ್ಲೀಷ್ಗೆ ಅಳವಡಿಸ್ತೀವಿ. ಅದಾದ ಮೇಲೆ ನಿಮಗೆ ಇಂಗ್ಲೀಷ್ನ ಬೇಸಿಕ್ ಅಡ್ವಾನ್ಸ್ ಮತ್ತು ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ಮಾಡ್ಯೂಲ್ಸ್ನ ಇದರಲ್ಲಿ ತೋರಿಸ್ಕೊಡ್ತೀವಿ. ನೀವು ಓದಿ ಬರೆದಾಗ ನಿಮಗೆ ಸ್ಪೆಲ್ಲಿಂಗ್ಸ್ ಅರ್ಥ ಆಗುತ್ತೆ. ನಾವು ಭಾಷೆನ ಉಪಯೋಗಿಸೋದು ಯಾವ ರೀತಿ ರೀಡಿಂಗ್ ರೈಟಿಂಗ್ ಹೆಲ್ಪ್ ಆಗುತ್ತೆ ಅಂದರೆ ಪದಗಳ ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಎಲ್ಲ ಪದಗಳ ಕರೆಕ್ಟ್ ಸೂಕ್ತ ಅಕ್ಷರ ಸಂಯೋಜನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ, ಟು ನೋ ದ ಪ್ರಾಪರ್ ಸ್ಪೆಲ್ಲಿಂಗ್, ನೀವು ಯಾವ ಥರ ಪದಗಳನ್ನ ಉಪಯೋಗಿಸ್ತೀವಿ, ಪದಗಳಲ್ಲಿ ಯಾವ ಫಾರ್ಮ್ಯಾಟಲ್ಲಿ ನಾವು ಯೂಸ್ ಮಾಡ್ತೀವಿ, ಹಾಗೂ ನಮಗೆ ಭಾಷೆ ಬಳಸುವ ಒಂದು ಆತಂಕ ಇರುತ್ತಲ್ಲ ಅದನ್ನು ಹೇಗೆ ತೆಗಿಬೇಕು, ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ನೀವು ಕರೆಕ್ಟಾಗಿ ಒಂದು ಭಾಷೆನ ಉಪಯೋಗಿಸಬೇಕಾದ್ರೆ ಅಭ್ಯಾಸದಿಂದ ನೀವು ಅದರಲ್ಲಿ ನಿಪುಣತೆ ಹೇಗೆ ಗಳಿಸೋದು, ಯೂಸೇಜಲ್ಲಿ ಯಾವ ಥರ ಪರ್ಫೆಕ್ಟ್ ಆಗುತ್ತೆ.